ಉದ್ಯೋಗ ಹುಡುಕ್ಬೇಡಿ ಸೃಷ್ಟಿಸಿ ಯೋಚನೆ ಮಾಡಿದ್ದೆ ಸ್ವಂತ ಏನಾದ್ರೂ ಮಾಡ್ಬೇಕು ಅನ್ನೋದನ್ನ ಆಹಾರ ಪದಾರ್ಥನ ಒಂದು ಒಳ್ಳೆ ಮಾರ್ಕೆಟ್ ಮಾಡಬೇಕು ಅನ್ನೋದು ನನ್ನ ಸಾಧ್ಯ ನಮಸ್ಕಾರ ಉದ್ಯೋಗ ಹುಡುಕ್ಬೇಡಿ ಉದ್ಯೋಗ ಸೃಷ್ಟಿಸಿ ಇದು ಸ್ವದೇಶಿ ಜಾಗರಣ ಮಂಚ್ ಆರಂಭಿಸಿರೋ ಸ್ವಾವಲಂಬಿ ಭಾರತದ ಅಭಿಯಾನ ಈ ಅಭಿಯಾನಕ್ಕೆ ಇಂತಹ ಯುವಕರೇ ಸ್ಫೂರ್ತಿ ಈ ಯುವಕ ತನ್ನ ಪದವಿ ಮುಗಿದ ನಂತರ ಉದ್ಯೋಗವನ್ನ ಅರಸಿ ಹೋಗ್ಲಿಲ್ಲ ತನ್ನ ಬಹುದಿನಗಳ ಕನಸನ್ನ ನನಸು ಮಾಡೋ ಕಡೆ ಚಿತ್ತ ನೆಟ್ಟಿದ್ರು ಇದಕ್ಕಾಗಿ ಆತ ತನ್ನೂರಿನ ಸುತ್ತಮುತ್ತ ಇರುವ ಕೃಷಿ ಉತ್ಪನ್ನಗಳನ್ನ ಬಳಸಿಕೊಂಡ್ರು ಇದರಿಂದ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ರು ಕೃಷಿ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಕೂಡ ಸೃಷ್ಟಿಸಿದ್ರು ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ರು ಖಾದ್ಯ ಅನ್ನೋ ಬ್ರಾಂಡ್ ಅನ್ನ ಬಿಲ್ಡ್ ಮಾಡಿದ್ರು ಹಲಸಿನ ಹಲ್ವ ತಯಾರಿಸಿ ಜನರ ಬಾಯನ್ನು ಸಿಹಿ ಮಾಡಿದ್ರು ದೇಶದ ಪ್ರಗತಿಗೆ ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ರು ಸುದರ್ಶನ್ ಶೃಂಗೇರಿ ಸುದರ್ಶನ್ ಶೃಂಗೇರಿ ಅವರಿಗೆ ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಒಂದು ಉದ್ಯಮವನ್ನ ತಾವೇ ಮಾಡಬೇಕು ಹಲವಾರು ಜನರಿಗೆ ಉದ್ಯೋಗ ಕೊಡಬೇಕು ಈ ನಿಟ್ಟಿನಲ್ಲಿ ತಾನೂ ಕೂಡ ಬೆಳೆದು ಇತರರನ್ನು ಕೂಡ ಬೆಳೆಸಲು ಸಹಾಯ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಇದೆಲ್ಲದರ ಬಗ್ಗೆ ಸುದರ್ಶನ್ ಶೃಂಗೇರಿ ಅವರೇ ಮಾತಾಡಿದ್ದಾರೆ ಬನ್ನಿ ಕೇಳೋಣ ಮೈ ಗ್ರಾಜುಯೇಷನ್ ಸರ್ ಅಂದ್ರೆ ನನ್ನ ಡಿಗ್ರಿ ಮುಗಿದ ತಕ್ಷಣ ನಾನು ಯೋಚನೆ ಮಾಡಿದ್ದೆ ಸ್ವಂತ ಏನಾದ್ರು ಮಾಡ್ಬೇಕು ಅನ್ನೋದನ್ನ ಅಂತ ಸಂದರ್ಭದಲ್ಲಿ ನಾನು ಡಿಸೈಡ್ ಮಾಡಿ ಹೊರಟಾಗ ಅಹ್ ಯಾವ್ದಾದ್ರು ಒಂದು ಆಹಾರ ಪದಾರ್ಥನ ಒಂದು ಒಳ್ಳೆ ಮಾರ್ಕೆಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಸೊ ಶುರುನಲ್ಲಿ ಸ್ವಲ್ಪ ಒಂದ್ ಎರಡ್ ಮೂರು ತರದ ಖಾದ್ಯಗಳನ್ನ ಅಂದ್ರೆ ತಿನಿಸುಗಳನ್ನ ರೆಡಿ ಮಾಡ್ತಾ ಮಾಡ್ತಾ ಈ ಹಣ್ಣುಗಳ ನೈಸರ್ಗಿಕವಾಗಿ ಸಿಗುವಂತ ಹಣ್ಣುಗಳನ್ನು ಬಳಸಿ ಏನಾದ್ರು ಒಂದು ಉತ್ತಮವಾದ ಪ್ರಾಡಕ್ಟ್ ಅನ್ನ ಕೊಟ್ರೆ ಆ ಜನರಿಗೂ ಇಷ್ಟ ಆಗುತ್ತೆ ಜೊತೆಗೆ ಆ ಒಂದು ಹಣ್ಣುಗಳಿಗೂ ನಾವೊಂದು ವ್ಯಾಲ್ಯೂ ಕೊಟ್ಟಂಗ ಆಗುತ್ತೆ ಮತ್ತೆ ನಮ್ಮ ಉನ್ನತಿನೂ ಆಗುತ್ತೆ ಅನ್ನೋ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ಶುರು ಮಾಡಿರೋದು ಈ ಖಾದ್ಯ ಪ್ರಾಡಕ್ಟ್ಸ್ ಗಳು ಏನ್ ವಿಶೇಷತೆ ಅಂತ ಹೇಳಿದ್ರೆ ಖಾದ್ಯ ಪ್ರಾಡಕ್ಟ್ಸ್ ಇದ್ದು ನ್ಯಾಚುರಲ್ ಫ್ರೂಟ್ಸ್ ನಲ್ಲಿ ನಾವು ಹಲ್ವಗಳನ್ನ ತಯಾರಿಸ್ತೇವೆ ನಮ್ಗೆ ವಿವಿಧ ರೀತಿಯ ಖಾದ್ಯಗಳನ್ನ ಮಾಡ್ಲಿಕ್ಕೆ ಬಂದ್ರು ಸಹ ಜನ ಇವತ್ತು ಡಿಫ್ರೆಂಟ್ ಆಗಿರೋದನ್ನ ಕೇಳ್ತಾರೆ ಸೊ ನಮ್ಗೆ ಸ್ಥಳೀಯವಾಗಿ ತುಂಬಾ ಈ ಸೋರ್ಸ್ ಗಳಿದೆ ಹಣ್ಣುಗಳು ಅಂದ್ರೆ ಸುಮ್ನೆ ಹಾಳಾಗುವಂತದ್ದು ಜನ ತಿನ್ನುವಂಥದ್ದು ಒಂದಷ್ಟು ಹಾಳಾಗುವಂತದ್ದು ಒಂದು ಕಲ್ಪನೆ ಇದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಅದು ಸೀಸನ್ ಅಲ್ಲಿ ತುಂಬಾ ಪ್ರೀತ ಸಿಗ್ಲಿಕ್ಕೆ ಶುರು ಆಗುತ್ತೆ ಸೊ ಹೆಚ್ಚಿನ ಜನರಿಗೆ ಅದು ನ್ಯಾಚುರಲ್ ಫ್ರೂಟ್ ಅದೇ ರೀತಿಯಲ್ಲಿ ಸಿಗುದಿಲ್ಲ ಸೊ ಅದನ್ನ ನಾವು ಯಾವ ರೀತಿ ಜನರಿಗೆ ತಲುಪಿಸಬಹುದು ಅನ್ನೋ ಉದ್ದೇಶದಿಂದ ಆ ಹಣ್ಣುಗಳನ್ನ ಸಂಸ್ಕರಣೆ ಮಾಡಿ ಅದನ್ ಅದ್ರ ಒಂದ್ ಬೈ ಪ್ರಾಡಕ್ಟ್ಸ್ ಅನ್ನ ಖಾದ್ಯ ಅಂತ ಮಾಡಿದೇವೆ ಏನು ಅಂತ ಹೇಳಿದ್ರೆ ನಮ್ಗೆ ಲೋಕಲ್ ಆಗಿ ಸಿಗುವಂತ ಹೆಚ್ಚಿನ ಹಣ್ಣು ಹಲ್ಸಿನ ಹಣ್ಣು ಹಲಸು ಅಂತ ಹೇಳಿದ್ರೆ ಜನರಿಗೆ ಎಲ್ರಿಗೂ ತಿನ್ಲಿಕ್ ಇಷ್ಟ ಬಿಡ್ಲಿಕ್ ಕಷ್ಟ ಅದನ್ ಬಿಡಿಸಿ ಅದ್ರದ್ದು ಆ ಕೈಗೆಲ್ಲ ಮಣ ಹೆಚ್ಕೊಳ್ಲಿಕ್ಕೆ ಯಾರು ಹೊಡೆ ಇಲ್ಲ ಸೊ ಅದನ್ನ ನಾವು ತುಂಬಾ ಚಾಲೆಂಜ್ ಆಗಿ ತಗೊಂಡ್ವಿ ಹಲಸನ್ನ ಪ್ರೊಸೆಸ್ ಮಾಡಿ ಅದನ್ನ ಹಣ್ಣುಗಳ ಹಣ್ಣಿನ ತೊಳೆಗಳನ್ನ ನಾವು ನೀಟಾಗಿ ಅದನ್ನ ಇಟ್ಕೊಂಡು ಅದರಲ್ಲಿ ಹಲವನ್ನ ತಯಾರಿಸ್ಲಿಕ್ಕೆ ಶುರು ಮಾಡಿದ್ವಿ ಸೊ ಇದು ಏನಂತ ಹೇಳಿದ್ರೆ ಒಂದ್ ಎರಡು ವರ್ಷ ತಗೊಳ್ತು ನಮ್ಗೆ ಅದನ್ನ ಪ್ರಾಡಕ್ಟ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಸೊ ಕಳೆದ ಒಂದು ಒಂದು ವರ್ಷಗಳಿಂದ ನಾವು ಅದರಲ್ಲಿ ಒಂದು ತುಂಬಾ ಸಕ್ಸಸ್ ಆಗಿದೀವಿ ಜನ ಬೇಡಿಕೆ ತುಂಬಾ ಚೆನ್ನಾಗಿದೆ ಮತ್ತೆ ಶುಚಿಯಾಗಿರ್ಬೇಕು ಮತ್ತೆ ರುಚಿಯಾಗಿರ್ಬೇಕು ಮತ್ತೆ ಆಗಿರ್ಬೇಕು ಅವಾಗ ಜನರಿಗೆ ಆಬ್ವಿಯಸ್ಲಿ ಇಷ್ಟ ಆಗೇ ಆಗತ್ತೆ ಮತ್ತೆ ನ್ಯಾಚುರಲ್ ಆಗಿರ್ಬೇಕು ಸೊ ಇದೆಲ್ಲ ವಿಷಯಗಳನ್ನ ನಾವು ಅದ್ರಲ್ಲಿ ತುಂಬಾ ನೀಟಾಗಿ ಫಾಲೋ ಮಾಡ್ಕೊಂಡು ಮಾಡಿದ್ವಿ ಒಂದು ಒಳ್ಳೆ ಪ್ರೊಡಕ್ಟ್ ಒಂದು ಆರು ತರದ ಹಣ್ಣನ್ನ ಸಂಸ್ಕರಣೆ ಮಾಡಿ ಬೈ ಪ್ರಾಡಕ್ಟ್ ಮಾಡಿದ್ರೆ ಹಲಸು ಮತ್ತೆ ಬಾಳೆಹಣ್ಣು ಆಮೇಲೆ ಬಾಳೆಹಣ್ಣಲ್ಲಿ ಎಸ್ಪೆಷಲಿ ನೇಂದ್ರ ಬಾಳೆಹಣ್ಣು ಆಮೇಲೆ ಖರ್ಚೂರ ಅಂಜೂರ ಆಮೇಲೆ ಮಾವಿನ ಹಣ್ಣು ಮತ್ತೆ ಪೇರ್ಲೆ ಹಣ್ಣು ಅದು ಚಂದ್ರ ಪೇರ್ಲೆ ಅಂತ ಹೇಳ್ತಾರಲ್ಲ ಅದನ್ನ ಪ್ರೊಸೆಸ್ ಮಾಡಿ ಮಾಡಿದ್ವಿ ಸೊ ಇದು ಜನರಿಗೆ ತುಂಬಾ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದು ಉತ್ತಮ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಕೂಡ ತುಂಬಾ ನೀಟಾಗಿ ಮಾಡಿಕೊಂಡು ತಲುಪಿಸ್ತಾ ಕ್ರಿಯೇಟ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡೋದು ಸುಲಭ ಆದ್ರೆ ಅದನ್ನ ಮಾರಾಟ ಮಾಡೋದು ಹೇಗೆ ಬಹುತೇಕ ಸ್ವಯಂ ಉದ್ಯೋಗಿಗಳಿಗೆ ಸವಾಲಾಗೋದೇ ಇಲ್ಲಿ ಇಂತಹ ಸಂದರ್ಭದಲ್ಲಿ ತಮ್ಮ ಪ್ರಾಡಕ್ಟ್ ಬಗ್ಗೆ ಅವರಿಗೆ ಅಚಲವಾದ ನಂಬಿಕೆ ಇರಬೇಕು ಏನಾದ್ರೂ ಸರಿ ತನ್ನ ಕನಸನ್ನ ನನಸ್ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಛಲ ಇರಬೇಕು ಸುದರ್ಶನ್ ಅವರು ಕೂಡ ಇಂತಹ ಛಲದಿಂದಲೇ ಯಶಸ್ವಿಯಾದ್ರು ಇದನ್ನ ಅವರ ಬಾಯಲೆ ಕೇಳಿ ಏನ್ ಏನ್ ಇದ್ರ ವಿಶೇಷ ಅಂತ ಹೇಳಿದ್ರೆ ನಾವು ನನ್ನ ಒಂದು ತುಂಬಾ ಹೆಮ್ಮೆಯಿಂದ ನಾನ್ ಹೇಳ್ಕೊಡೋದು ಹೆಮ್ಮೆಯಿಂದ ಹೇಳ್ಕೊಡೋದ ಏನೋ ಗೊತ್ತಿಲ್ಲ ಆದ್ರೆ ನಾವ್ ಯಾವ್ದೇ ಒಂದು ಅಂಗ ಅಂಗಡಿಗೂ ಹೋಗಿ ನಮ್ಮ ಪ್ರಾಡಕ್ಟ್ ಅನ್ನ ತಗೊಳ್ಳಿ ಸರ್ ಅಂತ ನಾವ್ ಯಾವ್ದೇ ಅಂಗಡಿಯವರ ಹತ್ರ ಕೇಳ್ಲಿಕ್ಕೆ ಹೋಗ್ಲಿಲ್ಲ ಅವರೇ ನಮ್ಮ ಪ್ರಾಡಕ್ಟ್ ಅನ್ನ ಮಾರ್ತೀವಿ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಕೊಂಡ್ ಬರ್ತಿದಾರೆ ಇವತ್ತು ಸಹ ಯಾವ್ದೇ ಡಿಸ್ಟ್ರಿಬ್ಯೂಟರ್ ಗಳನ್ನ ಮೀಟ್ ಮಾಡೋದು ಏನು ಮಾಡೋದು ಅವರೇ ನಮ್ದು ಪ್ಯಾಕೇಜಿಂಗ್ ನೋಡ್ಬಿಟ್ಟು ಸ್ವತಃ ಮನೆಯಲ್ಲಿ ಅವ್ರು ಬಳಸಿ ಅವ್ರು ನಾವ್ ಇದನ್ನ ವ್ಯಾಪಾರ ಮಾಡಬಹುದು ಇದಕ್ಕೊಂದು ಒಳ್ಳೆ ವ್ಯಾಲ್ಯೂ ಇದೆ ಮುಂದೆ ಭವಿಷ್ಯ ಇದೆ ಇದು ಈ ಪ್ರಾಡಕ್ಟ್ಗೆ ಅಂತ ಹೇಳಿ ಅವರೇ ನಮ್ಮನ್ನ ಹುಡ್ಕೊಂಡ್ ಬರ್ತಿದ್ದಾರೆ ಸೊ ನಮ್ ನಾನು ಅಷ್ಟೇ ಹೆಚ್ಚಿನದಾಗಿ ನಾನ್ ನನ್ನ ಕಾರ್ಯಕ್ಷೇತ್ರ ಮಾರ್ಕೆಟ್ಗಿಂತ ಅಡುಗೆ ಮನೆ ಅಡಿಗೆ ಮನೆ ಅಂತ ಕರಿತೀವಿ ನಾವು ಫ್ಯಾಕ್ಟ್ರಿನ ಅಡಿಗೆ ಮನೆಯಲ್ಲೇ ಆರ್ ಎನ್ ಡಿ ಮಾಡೋದು ಅದರಲ್ಲಿ ಏನಾದ್ರು ವಿಶೇಷವಾಗಿ ಮಾಡೋದು ಆ ಅದನ್ನ ಎಷ್ಟು ನೈಪುಣ್ಯವಾಗಿ ಎಷ್ಟು ಕ್ರಿಯಾಶೀಲವಾಗಿ ಅದನ್ನ ಜನರಿಗೆ ತಲುಪಿಸ್ಬೇಕು ರುಚಿ ಯಾಕೆ ಅಂತ ಹೇಳಿದ್ರೆ ಫುಡ್ ಇಂಡಸ್ಟ್ರಿಯಲ್ಲಿ ಟೇಸ್ಟ್ ಮತ್ತೆ ಕ್ವಾಲಿಟಿ ಏನಾದ್ರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನ ಮುಗಿ ಬೀಳ್ತಾರೆ ಅದಕ್ಕೆ ಸೊ ನನ್ ನನ್ಗದ್ ಫೀಲ್ ಆಗಿದೆ ಸೊ ಹಾಗಾಗಿ ನಮ್ಮ ಮಾರ್ಕೆಟ್ಗಿಂತ ಹೆಚ್ಚು ನಾವು ಪ್ರೊಡಕ್ಷನ್ ಅಲ್ಲೇ ನನ್ನ ಸಮಯವನ್ನು ನಾನು ಕಲಿತೀನಿ ಯಾವಾಗ್ಲೂ ನಮ್ ಕಸ್ಟಮರ್ಸ್ ಎಲ್ಲ ಎಲ್ಲಿದ್ದೀರಿ ಕೇಳಿದ್ರೆ ಫ್ಯಾಕ್ಟ್ರಿ ಅಲ್ಲಿ ಇದ್ದೀನಿ ಅಂತ ಹೇಳ್ತೀನಿ ಯಾವ್ದು ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗ್ ಗೊತ್ತದು ಅದು ಒಂದು ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನು ನಾವು ಕೊಟ್ರೆ ಜನ ನಮ್ಮನ್ನೇ ಹುಡ್ಕೊಂಡ್ ಬರ್ತಾರೆ ಜನರಿಗೆ ಹೆಚ್ಚಿಂದಾಗಿ ಗೊತ್ತಿದ್ದಂತದ್ದು ನೇಂದ್ರ ಬಾಳೆಹಣ್ಣಿಂದು ಹಲವಾ ಜನರಿಗೆ ತುಂಬಾ ಅಂದ್ರೆ ಸ್ಪೆಷಲಿ ಫುಡ್ಡೀಸ್ ಇಷ್ಟ ಪಡ್ತಾರೆ ತುಂಬಾ ಸೊ ಆ ಅದನ್ನ ನಾವು ಪ್ರಾರಂಭ ಮಾಡಿದ ದಿನಗಳಲ್ಲಿ ನಮ್ಗೆ ಜನ ತುಂಬಾ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ನಾವ್ ಅಲ್ಲಿಗೆ ನಮ್ ಜರ್ನಿ ನಿಲ್ಸ್ಲಿಲ್ಲ ಸೊ ಹಲಸು ತುಂಬಾ ವೇಸ್ಟ್ ಆಗ್ತಾ ಇದ್ದದನ್ನ ನೋಡಿ ಹಲ್ಸಿನ ಹಣ್ಣಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಹಲ್ಸಿನ ಹಣ್ಣನ್ನ ಸಂಸ್ಕರಣೆ ಮಾಡಿ ಅದರ ಬೈ ಪ್ರಾಡಕ್ಟ್ ಅನ್ನ ಮಾಡಿದ್ವಿ ಅಂದ್ರೆ ಈಗ ಒಂದು ಆರ್ ತಿಂಗಳು ಸಿಗುವ ಹಲ್ಸಿನ ಹಣ್ಣನ್ನ ವರ್ಷ ಪೂರ್ತಿ ನಾವು ಜನರಿಗೆ ತಲುಪಿಸ್ಬೇಕು ಈಗ ನೇಂದ್ರ ಬನಾನಾ ಆದ್ರೆ ನಿಮ್ಗೆ ಒಂದು ಸೀಸನ್ ಮಾತ್ರ ಸಿಕ್ ಸಿಗುದಂತಲ್ಲ ಎಲ್ಲಾ ಟೈಮ್ ಸಿಕ್ತದ ಅದು ಸೊ ಹಲಸು ಎಲ್ಲಾ ಟೈಮ್ ನಲ್ಲೂ ಸಿಗುದಿಲ್ಲ ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಉಳಿಸ್ಕೊಂಡು ಕೋಲ್ಡ್ ರೂಮ್ಸ್ ಗಳನ್ನ ಮಾಡಿಕೊಂಡು ಮೈನಸ್ ಇಪ್ಪತ್ತು ಡಿಗ್ರಿಯಲ್ಲಿ ಅದನ್ನು ಮೇಂಟೈನ್ ಮಾಡಿ ಸೊ ಜನರಿಗೆ ತಲ್ಪ್ಸೋ ಪ್ರಯತ್ನ ಮಾಡಿದ್ವಿ ತುಂಬಾ ಸಕ್ಸಸ್ ಆದ್ವಿ ಇದು ನಮ್ಮ ಎರಡನೇ ಪ್ರಾಡಕ್ಟ್ ಆಗಿತ್ತು ಹಲಸು ಸೊ ಹಲಸು ತುಂಬಾ ಜನರಿಗೆ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಹಾಗೆ ಬೇರೆ ಹಣ್ಣುಗಳನ್ನು ನಾವ್ ಯಾಕೆ ಮಾಡಬಾರದು ಅಂತ ಹೇಳಿ ಮಾವು ಮಾವಲ್ಲೂ ಎಸ್ಪೆಷಲಿ ಅಲ್ಫಾನ್ಸ್ ನೀಲಮ್ಮು ಇದು ಎಲ್ಲದೂ ಟ್ರೈ ಮಾಡಿದ್ವಿ ಅಲ್ಫಾನ್ಸ್ ಜನರಿಗೆ ತುಂಬಾ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದೇ ತರ ಅಂಜೂರ ಅಂದ್ರೆ ಡ್ರೈ ಅಂಜೂರನೇ ಜನರಿಗೆ ಅಂಜೂರ ಅಂದ ತಕ್ಷಣ ಜನರಿಗೆ ಬರೋದು ಡ್ರೈ ಅಂಜೂರ ಅದರ ಒಂದು ಹಿಂದೆ ಅದ್ ಯಾವ ತರ ಇರುತ್ತೆ ಹಣ್ಣು ಅನ್ನೋದು ಹೆಚ್ಚಿನ ಜನರಿಗೆಲ್ಲ ನಾವು ಬೇರೆ ರಾಜ್ಯಗಳಿಂದ ಅದ ಹಣ್ಣನ್ನು ತರಿಸ್ಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಅದ್ರದ್ದು ಒಂದು ಪ್ರಾಡಕ್ಟ್ ಅನ್ನು ಮಾಡಿದ್ವಿ ಅಂಜೂರ ಹಲ್ವಾ ಖರ್ಜೂರ ಸಹ ಅದ್ರ ಜೊತೆಗೆ ಸೇರ್ಕೊಳ್ತು ನಮ್ಮ ಪ್ರಾಡಕ್ಟ್ ಜೊತೆಗೆ ಹಾಗೆ ಪಿಂಕ್ ಗೋವಾ ಅಂದ್ರೆ ಅಹ್ ದೊಡ್ಡ ಗಾತ್ರದ ಆ ಈ ಗುಲಾಬಿ ಬಣ್ಣದ ಕಲರ್ ಇದು ಹಣ್ಣು ಏನಿದೆ ಅದನ್ನ ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜನರಿಗೆ ಅದ್ರ ರುಚಿ ಮತ್ತೆ ಬಣ್ಣ ತುಂಬಾ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಏನ್ ವಿಶೇಷತೆ ಈ ಖಾದ್ಯದಲ್ಲಿ ಅಂತ ಹೇಳಿದ್ರೆ ಯಾವುದೇ ನಾವು ಪ್ರಿಸರ್ವೇಟಿವ್ಸ್ ಹಾಕಲ್ಲ ಮತ್ತೆ ಅದಕ್ಕೆ ಯಾವ್ದು ಹಿಟ್ಟು ಈ ಏನು ಬಳಸಲ್ಲ ಹಣ್ಣು ಒಂದು ಪ್ರಿಸರ್ವೇಶನ್ಗೋಸ್ಕರ ಸಕ್ಕರೆ ಏನ್ ಬಳಸ್ತೀವಿ ಸೊ ಅದು ಬಿಟ್ರೆ ನಾವು ಅದಕ್ಕೆ ತುಪ್ಪವನ್ನು ಯಥೇಚ್ಛವಾಗಿ ಹಾಕ್ತಿವಿ ಸೊ ಜನರಿಗೆ ಆ ತುಪ್ಪ ಮತ್ತೆ ಹಣ್ಣಿನ ಪರಿಮಳ ಜನರ ಮನ್ಸಿನಲ್ಲಿ ಕೂತ್ಕೊಳ್ತು ಜನ ಮತ್ತೆ ನಮಗೆ ಫೋನ್ ಮಾಡ್ಲಿಕ್ಕೆ ಅಪ್ರಿಸಿಯೇಟ್ ಮಾಡಕ್ ಶುರು ಮಾಡುದು ಜನರ ಪ್ರೋತ್ಸಾಹ ಗ್ರಾಹಕರ ಪ್ರೋತ್ಸಾಹದಿಂದ ನಾವು ಇದನ್ನ ಒಂದ್ ಸ್ಕೇಲ್ ಅಪ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ದಿನಕ್ಕೆ ಒಂದು ಮ್ಯಾಕ್ಸಿಮಮ್ ಒಂದು ಒಂದು ಒಂದೂವರೆ ಸಾವಿರ ಬಾಕ್ಸ್ ಅಷ್ಟು ಮಾಡ್ಬಿಟ್ಟು ಹೊರ ರಾಜ್ಯಗಳಿಗೂ ಸಹ ಕಳಿಸ್ತಾ ಇದೀವಿ ಸ್ವಂತ ಉದ್ಯಮ ಅಂತ ಬಂದಾಗ ಬಹುತೇಕರಿಗೆ ಸಮಸ್ಯೆ ಆಗೋದೇ ಬಂಡವಾಳದ ವಿಚಾರದಲ್ಲಿ ಎಷ್ಟೋ ಜನ ಯುವಕರು ತನದೇ ಆದಂತಹ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಬಂಡವಾಳ ಅಂತ ಬಂದಾಗ ಎಷ್ಟೋ ಜನರಿಗೆ ಹಣಕಾಸಿನ ಸಹಾಯ ಇರೋದಿಲ್ಲ ಎಷ್ಟೋ ಜನರು ಇಲ್ಲೇ ತಮ್ಮ ಕನಸನ್ನ ಡ್ರಾಪ್ ಮಾಡ್ತಾರೆ ಬಟ್ ತಮ್ಮ ಕುಟುಂಬ ಆರ್ಥಿಕವಾಗಿ ಸುಭದ್ರವಾಗಿಲ್ದಿದ್ರು ಪರವಾಗಿಲ್ಲ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ಸುದರ್ಶನ್ ಅವರು ಒಂದು ಸ್ಪಷ್ಟ ಉದಾಹರಣೆ ಆರಂಭದಲ್ಲಿ ನಾನು ಮತ್ತೆ ಅಂದ್ರೆ ನಮ್ಮ ಅಪ್ಪ ಜಿ ನನ್ಗೆ ಸಹಾಯ ಮಾಡಿದ್ರು ಅಂದ್ರೆ ಪ್ರತಿಯೊಂದು ಕೆಲ್ಸದಲ್ಲೂ ಅಪ್ಪ ಅಪ್ಪ ತುಂಬಾ ಸಹಾಯ ಮಾಡಿದ್ರು ಸೊ ಈಗ ನಮ್ಮ ಫಿನಾನ್ಶಿಯಲ್ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ನಮ್ ನಾವು ತುಂಬಾ ಬಡ ಕುಟುಂಬದಿಂದ ಬಂದಿರೋದು ಸೊ ಅಪ್ಪ ನನ್ಗೆ ನಾನ್ ಮಾಡೋ ಕೆಲ್ಸದಲ್ಲಿ ಅವ್ರು ನನ್ಗೆ ಹೆಲ್ಪ್ ಪುಶ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸೊ ಹೋ ಇವನೇ ಏನೋ ಮಾಡ್ತಿದ್ದಾನೆ ಇವನ್ ಇಂಟ್ರೆಸ್ಟ್ ಇದೆ ಮಾಡ್ಲಿ ಅನ್ನೋ ಒಂದ್ ಸಹಾಯ ಮಾಡ್ಲಿಕ್ ಅವ್ರು ಶುರು ಮಾಡಿದ್ರು ಸೊ ಮುಂದಿನ ದಿನಗಳಲ್ಲಿ ನಾವು ಒಬ್ಬೊಬ್ಬರಾಗೆ ಒಂದ್ ಒಂದೊಂದಾಗೆ ಜನ ಜನರನ್ನ ಕೆಲ್ಸಕ್ ತಗೊಳ್ಲಿಕ್ ಶುರು ಮಾಡಿದ್ವಿ ಈಗ ಒಂದ್ ಹದ್ನಾರು ಹದಿನೈದು ಜನ ವರ್ಕ್ ಮಾಡ್ತಾ ಇದೀವಿ ನಾವು ಒಂದ್ ಒಂದ್ ಒಬ್ರು ಇಬ್ಬರಿಂದ ಶುರು ಆಗಿದ್ದು ಹದಿನೆಂಟು ಜನ ಇದಾರೆ ಆ ನನ್ಗೆ ಸರಿಯಾದ ಒಂದು ಬಂಡವಾಳ ಸರಿಯಾದ ಒಂದು ಎಲ್ಲ ವ್ಯವಸ್ಥೆಗಳು ಸಿಕ್ಕಿದ್ರೆ ಈ ಒಂದು ಉದ್ಯಮ ನೂರು ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಏನು ಕಡಿಮೆ ಇಲ್ಲ ಅಂತ ಹೇಳಿ ಆಕ್ಚುಲಿ ನಾನು ಶುರು ಮಾಡಿದ್ದು ಅದರ ಆರ್ ಎನ್ ಗೋಸ್ಕರ ನನ್ನ ಸ್ವಂತ ಹಣವನ್ನು ಹಾಕೊಂಡು ಶುರು ಮಾಡಿದೆ ಸೊ ನನಗೆ ಇದ್ರಲ್ಲಿ ಏನೋ ಮಾಡಬಹುದು ಅಂತ ಅನ್ಸಿದಾಗ ನಾನು ಕೈಗಾರಿಕೆ ಇಲಾಖೆ ಸಹಾಯವನ್ನು ತಗೊಂಡು ಆ ನಂತರ ದಿನಗಳಲ್ಲಿ ಬ್ಯಾಂಕ್ಸ್ ಮೂಲಕ ಒಂದು ಹದಿನೈದು ಲಕ್ಷ ರೂಪಾಯಿ ವರೆಗೆ ನಾನು ಅವ್ರ ಹತ್ರ ಲೋನ್ ವ್ಯವಸ್ಥೆ ಮಾಡಿಕೊಂಡು ಆ ಅದರ ಒಂದು ಆ ಸದುಪಯೋಗನ ಪಡ ಪಡ್ಕೊಂಡು ನಾನ್ ಶುರು ಮಾಡಿದೆ ಒಂದು ಮೂರು ವರ್ಷ ಒಂದು 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 ಮೂರು ವರ್ಷದವರೆಗೆ ಆ ರನ್ನಿಂಗ್ ಅಲ್ಲಿ ಇರ್ತದೆ ಅದು ಲೋನು ನಂತರದ ದಿನಗಳಲ್ಲಿ ಒಂದು ಒಂದು ಒಳ್ಳೆ ಬಂಡವಾಳವನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಸಹ ನಮ್ಮ ಸಂಸ್ಥೆ ಸಹ ಬಂಡವಾಳವನ್ನು ನಿರೀಕ್ಷೆ ಮಾಡ್ತೀವಿ ನಮ್ದು ಇನ್ನೂ ಒಂದು ಸಿಸ್ಟಮ್ಯಾಟಿಕ್ ಪ್ರೊಡಕ್ಷನ್ ಯೂನಿಟ್ ಮಾಡ್ಬೇಕು ಅನ್ನೋದು ನಮ್ ನಮ್ ನನಗೂ ಸಹ ತುಂಬಾ ಆಸೆ ಇದೆ ಸೊ ಅದನ್ನ ಮುಂದಿನ ದಿನಗಳನ್ನು ಇನ್ನೂ ಉತ್ತಮವಾಗಿ ಮಾಡ್ತೀವಿ ಮತ್ತೆ ಹೊರ ರಾಷ್ಟ್ರಗಳಿಗೆ ಹೊರ ರಾಜ್ಯಗಳಿಗೆ ಸಹ ನಮ್ದು ರುಚಿಯನ್ನ ತಲುಪಿಸಬೇಕು ಅನ್ನೋಂತ ಆಶಯ ಇದೆ ನಮ್ಗೆ ಈ ರೀತಿ ತಮ್ಮ ಸ್ವಂತ ಉದ್ಯೋಗದಿಂದ ಯಶಸ್ವಿಯಾಗಿದ್ದಾರೆ ಸುದರ್ಶನ್ ಅವರಿಂದ ನಮ್ಮ ದೇಶದ ನಮ್ಮ ರಾಜ್ಯದ ಯುವಕರು ಕಲಿಬೇಕಾಗಿದ್ದೇನು ಅವರ ಮಾತಲ್ಲೇ ಕೇಳಿ ಕೆಲ್ಸ ಮಾಡೋದು ಯಾರ್ ಬೇಕಾದ್ರೂ ಮಾಡ್ತಾರೆ ಕೆಲ್ಸ ಕೊಡೋದು ಅಷ್ಟ್ ಈಸಿ ಆದ ವಿಚಾರ ಅಲ್ಲ ಮತ್ತೆ ಆ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ ಜನ ಅಂದ್ರೆ ಏನ್ ಆಗ್ಬಿಡುತ್ತೋ ಏನ್ ಹೋಗುತ್ತೋ ಅನ್ನೋ ನಾವೆಲ್ಲ ಕಳ್ಕೊಂಡ್ಬಿಡ್ತೀವೋ ಏನೋ ಅನ್ನೋದು ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ ಮಾಡಿದ ನಂತರ ದಿನಗಳಲ್ಲಿ ನಮ್ಗದ್ರ ಬಂದ್ ಗ್ರಿಪ್ ಸಿಗುತ್ತೆ ಆ ಗ್ರಿಪ್ ನ ಗ್ರಿಪ್ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಸೊ ಯಾರಿಂದನೂ ಯಾವ್ದು ಸಾಧ್ಯ ಆಗುದಿಲ್ಲ ಅಂತ ಏನಿಲ್ಲ ಪ್ರತಿಯೊಬ್ಬರಿಂದ ಪ್ರತಿಯೊಂದು ಸಾಧ್ಯ ಸೊ ಏನಂತ ಹೇಳಿದ್ರೆ ಇವಾಗ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಮ್ ನಾವು ಇನ್ನೊಬ್ರಿಗೆ ಉದ್ಯೋಗ ಕೊಡುದು ತುಂಬಾ ಖುಷಿ ಪಡುವಂತ ವಿಷಯ ಅಂದ್ರೆ ನಮ್ ಆತ್ಮ ಸಂತೋಷ ಇರುತ್ತೆ ಅದ್ರಲ್ಲಿ ಸ್ವತಃ ನನ್ನ ಅನುಭವ ಅಂತ ತಕೊಂಡ್ರೆ ನಮ್ಗೆ ಇಲ್ಲಿ ನ್ಯಾಚುರಲ್ ರಿಸೋರ್ಸ್ ಬೇಕಾದಷ್ಟಿದೆ ನನಗೆ ಈಗ ಕಾಣಿಸ್ತಾ ಇದೆ ಇದೊಂದೇ ಅಲ್ಲ ಇಷ್ಟೇ ಅಲ್ಲ ಹೀಗೆ ಅಂತ ಹೇಳಿ ಅಂದ್ರೆ ನಾವು ಶುರು ಮಾಡಿದ್ಮೇಲೆ ಅದು ನಮ್ ಕಣ್ಣಿಗ್ ಬೀಳ್ತಾ ಹೋಗುತ್ತೆ ನಾವ್ ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡುದು ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಶುರುವಾಗಿದ್ದ ಜರ್ನಿ ಮುಂದೆ ಹೋಗ್ತಾ ಹೋಗ್ತದೆ ವೆನ್ ಸ್ಟೂಡೆಂಟ್ ಈಸ್ ರೆಡಿ ಟೀಚರ್ಸ್ ಆರ್ ಅಪಿಯರ್ಸ್ ಅಂತ ಹೇಳ್ತಾರಲ್ಲ ಅದೇ ತರ ಅಂದ್ರೆ ನಾವು ಕಲಿಲಿಕ್ಕೆ ಮಾಡ್ಲಿಕ್ಕೆ ಸಿದ್ಧ ಆದಾಗ ನಮ್ಗೆ ಅದು ತನ್ನಿನ್ ತಾನಾಗೆ ಒದಗಿ ಬರ್ತಾ ಹೋಗುತ್ತೆ ನಮ್ಗೆ ಅದು ಅಂದ್ರೆ ನಮ್ ಕಣ್ಣಿಗೆ ಕಾಣ್ತಾ ಹೋಗುತ್ತೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ನನ್ ನಾನು ಒಂದು ಬೈಕ್ ಒಂದು ಪ್ರೊಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಮರದಲ್ಲಿ ಇರುವಂತ ಹಲ್ಸಿನ ಹಣ್ಣುಗಳು ಕಾಣಿಸ್ತಾ ಇತ್ತು ಸೊ ಇಷ್ಟೊಂದು ಹಲ್ಸಿನ ಹಣ್ಣು ಇದೆಯಲ್ಲ ಈ ಫುಡ್ ಬಿಸ್ನೆಸ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡುವಾಗ ಇಲ್ಲಿ ಇಷ್ಟೊಂದು ಈ ಮರದಲ್ಲಿ ಹಲಸಿನ ಹಣ್ಣು ಕಾಣಿಸ್ತಾ ಇತ್ತು ನಂಗೆ ಯಾವ ಮರದಲ್ಲಿ ಮರ ಹಲಸಿನ ಹಲಸಿನ ಹಣ್ಣು ಇಡೀ ನನ್ನ ರಸ್ತೆಯಲ್ಲಿ ತಿರುಗಾಡುವಾಗಲ್ಲ ಹಲಸಿನ ಹಣ್ಣು ಕಾಣಿಸ್ತಾ ಇತ್ತು ಮತ್ತೆ ಹಲಸಿನ ಹಣ್ಣನ್ನ ಅಂದ್ರೆ ಅದು ನಮ್ಗೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ ಯಾರಿಗಾದ್ರೂ ಸಹ ಪ್ರತಿಯೊಂದು ವಿಷಯನು ಅದೇ ತರ ಇರುತ್ತೆ ಎಮೋಷನಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾವು ಜರ್ನಿ ಮಾಡ್ತಾ ಹೋಗ್ಬೋದು ಶುರು ಮಾಡುದು ಮುಖ್ಯ ಅಂದ್ರೆ ನನಗೆ ಶುರು ಮಾಡಬೇಕು ಅಂತ ಇಟ್ಕೊಂಡು ಶುರು ಮಾಡುದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲಿಂದ ಮುಂದೆ ಅದು ಕರ್ಕೊಂಡು ಹೋಗುತ್ತೆ ನಮ್ಮನ್ನ ವ್ಯಾಪಾರ ಮಾಡುದು ಅಂತ ಹೇಳಿದ್ರೆ ತುಂಬಾ ಶ್ರೀಮಂತರ ಮಕ್ಕಳೇ ಮಾಡುದು ಆತರ ಎಲ್ಲಾ ಎಲ್ಲಾರ ಜನರ ಮನಸ್ಸಿನಲ್ಲಿ ಇದೆ ಆತರ ಏನಿಲ್ಲ ತುಂಬಾ ಸಣ್ಣದಾಗ್ ಶುರು ಮಾಡಿ ಅದನ್ನ ದೊಡ್ಡದಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಇದೆ ಸೊ ನಾನು ಶುರು ಮಾಡಿರೋದು ಅಂತ ಹೇಳಿದ್ರೆ ನನ್ನ ಗ್ರಾಜುಯೇಷನ್ ಮುಗಿದ ನಂತರ ಅಪ್ಪ ಅಮ್ಮ ಇದ್ರು ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಪ್ಷನ್ಗಳು ತುಂಬಾ ಕಡಿಮೆ ಇತ್ತು ಮತ್ತೆ ನನಗೂ ಒಂದು ಚಲ ಇತ್ತು ಅಂದ್ರೆ ಆಹಾರ ಉದ್ಯಮ ಅಂದ್ರೆ ನಾನು ತುಂಬಾ ಒಳ್ಳೆ ಶೆಫ್ ಅಂತ ನಾನ್ ಹೇಳ್ಕೊತೀನಿ ಯಾಕಂದ್ರೆ ನನ್ಗೆ ತುಂಬಾ ಇಷ್ಟ ಅದು ಆ ಈ ಏನಾದ್ರೂ ಒಂದು ಹೊಸತನ್ನ ಕಂಡು ಹಿಡಿಯುವುದು ಅದ್ರ ಅದನ್ನ ಒಂದು ಒಳ್ಳೆ ರೀತಿ ಮಾಡಬೇಕು ಜನರಿಗೂ ಇಷ್ಟ ತರ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಪ್ಪ ನೀನ್ ಮಾಡಿರೋದು ಅಂತ ಹೇಳೋ ತರ ಆ ತರ ನಂಗೊಂದು ಪ್ಯಾಷನ್ ಇದೆ ಸೊ ಆ ತರ ಇರುವಂತ ಸಂದರ್ಭದಲ್ಲಿ ನನ್ಗೆ ಇದು ನಾನು ಶುರು ಮಾಡಿ ಶುರು ಮಾಡ್ಲಿಕ್ಕೆ ಪ್ರೇರಣೆ ಆಗಿ ಆಗಿರಬಹುದು ಯಾಕೆಂತ ಹೇಳಿದ್ರೆ ಒಂದು ಹೊರಗಡೆ ಹೋದ್ರೆ ನಾವು ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ನಾವು ಸ್ವಂತವಾಗಿ ಮಾಡಿ ಜನರಿಗೆ ಸಂಬಳ ಕೊಡಬೇಕು ಅನ್ನೋ ಉದ್ದೇಶ ಇತ್ತು ನನ್ಗೆ ಇವತ್ತು ಅದು ಸಾಧ್ಯ ಆಗಿದೆ ಒಂದು ಒಂದು ಒಳ್ಳೆ ಟರ್ನ್ ಓವರ್ ಮಾಡ್ತಾ ಇದೀವಿ ನಾವು ಮೋರ್ ದಾನ್ ಕ್ರೋಡ್ ಮಾಡ್ತಾ ಇದೀವಿ ನಾವು ಟರ್ನ್ ಓವರ್ ಸುದರ್ಶನ್ ಶೃಂಗೇರಿ ಒಬ್ಬ ಸಾಧಾರಣ ಪದವೀಧರ ಇವತ್ತು ಒಬ್ಬ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಅವರಿಗೆ ಸಾಧ್ಯವಾಗಿದ್ದು ಇತರರಿಗೂ ಸಾಧ್ಯವಾಗುತ್ತೆ ಹೀಗೆ ಸಾಧ್ಯವಾದಲ್ಲಿ ಸ್ವದೇಶಿ ಜಾಗರಣ ಮಂಚ್ನ ಈ ಅಭಿಯಾನ ಕೂಡ ಸಾರ್ಥಕವಾಗುತ್ತೆ ನಮಸ್ಕಾರ